ನಮಸ್ಕಾರ, ಇಂದಿನ ನ್ಯೂಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಕಕ್ಕಳಮೇಲಿ ಗ್ರಾಮದಲ್ಲಿ ಮಹಾಂತೇಶ್ ಹೂಗಾರ್ ಎಂಬುವರು ರಾಜಾರೋಷವಾಗಿ ನಕಲಿ ಕ್ಲಿನಿಕ್ ನಡೆಸುತ್ತಿದ್ದಾರೆ. ಮಹಾಂತೇಶ್ ಹೂಗಾರ್ ಎಂಬುವರು ರಾಜಾರೋಷವಾಗಿ ಕ್ಲಿನಿಕ್ ನಡೆಸುತ್ತಿದ್ದಾರೆ. ಈ ವ್ಯಕ್ತಿಯು ಡಿಗ್ರಿ ವಿದ್ಯಾರ್ಹತೆಯನ್ನ ಮುಗಿದಿದೆ ಎಂದು ತಿಳಿದಿದೆ. ನಕಲಿ ವೈದ್ಯರ ಹಾವಳಿಯಿಂದ ತಾಲೂಕಿನಲ್ಲಿ ಸಾಕಷ್ಟು ಜನರು ಪ್ರಾಣಾಪಾಯ ಕೂಡ ಸಂಭವಿಸಿದೆ. ಒಟ್ಟಾರೆಯಾಗಿ ಆರೋಗ್ಯ ಸಚಿವರ ಸ್ವಕ್ಷೇತ್ರದಲ್ಲಿ ಇಂತಹ ಘಟನೆಗಳು ನಡೆಯುತ್ತಿದ್ದು ಜಾಣ ಮೌನಕ್ಕೆ ಶರಣಾಗಿದ್ದಾರೆ. ಇನ್ನಾದರೂ ಸಚಿವರು ಈ ನಕಲಿ ವೈದ್ಯರ ಮೇಲೆ ಕ್ರಮ ಕೈಗೊಳ್ಳುತ್ತಾರೆ ಎಂದು ಕಾದು ನೋಡಬೇಕಾಗಿದೆ. ಇನ್ನ ಸರ್ಟಿಫಿಕೇಟ್ ಅಟ್ಟೆ ಬಂದ ನೀವು ಇದ್ರ ಎಜುಕೇಶನ್ ಒಳಗೆ ಕರೆ ಆಗ್ತೀರಿ. ಇನ್ನ ಟಿ ಎಚ್ ಅವ್ರ ಪರ್ಮಿಷನ್ ಕೊಟ್ಟಿಲ್ಲ, ನಿಮಗೆ ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೆ ಇದು ಹಾಸ್ಪಿಟಲ್ ನಡೆಸಾತ್ತೀರಿ. ನಿಮ್ಮ ಹೆಸರು ಹೇಳ್ರಿ ಹೆಸರು. ಮಂಡ್ಯ ಪಟ್ಟಣದ ಶ್ರವಣ ಬೆಳಗೋಳದ ರಸ್ತೆಯಲ್ಲಿ ಅಪರಿಚಿತ ವೃದ್ಧನ ಶವ ಪತ್ತೆಯಾಗಿದೆ. ಕೃಷ್ಣರಾಜಪೇಟೆ ಪಟ್ಟಣದ ಹೊರವಲಯದ ಶ್ರವಣ ಬೆಳಗೋಳ ರಸ್ತೆಯಲ್ಲಿ ತೇಗನಹಳ್ಳಿಯ ಬಳಿ ಹೇಮಾವತಿ ಜಲಾಶಯ ಯೋಜನೆಯ ಸೀಳು ನಾಲೆಯ ಏರಿಯ ಮೇಲೆ 25 ವರ್ಷದ ಅಪರಿಚಿತ ವೃದ್ಧನ ಶವವು ಪತ್ತೆಯಾಗಿದೆ. ಅಪರಿಚಿತ ವ್ಯಕ್ತಿಯ ಬಲಗೆ ಮೋಟಾಗಿದ್ದು ಆಕಾಶ ನೀಲಿ ಬಣ್ಣದ ಶರ್ಟ್ ಅನ್ನ ತೊಟ್ಟಿರುತ್ತಾರೆ. ಮೃತದೇಹವನ್ನ ಪಟ್ಟಣದ ದುಂಡಶೆಟ್ಟಿ ಲಕ್ಷ್ಮಮ್ಮ ಸ್ಮಾರಕ ಸಾರ್ವಜನಿಕ ಆಸ್ಪತ್ರೆಯ ಶವಾಗಾರದಲ್ಲಿ ಇಡಲಾಗಿದೆ. ಈ ಅಪರಿಚಿತ ವ್ಯಕ್ತಿಯ ಬಗ್ಗೆ ಮಾಹಿತಿ ತಿಳಿದವರು ಪಟ್ಟಣ ಪೊಲೀಸ್ ಠಾಣೆಯ ಮೊಬೈಲ್ ಸಂಖ್ಯೆ 9408048459 ಅಥವಾ 08232062284 ಮಾಹಿತಿ ನೀಡಿ ಸಹಕರಿಸುವಂತೆ ಪಟ್ಟಣ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ HS ವೆಂಕಟೇಶ್ ಅವರು ಮನವಿ ಮಾಡಿದ್ದಾರೆ. ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ, ಶೋಭಾ ಕರಂದ್ಲಾಜೆ, ರಘುಪತಿ ಭಟ್ ಸಹಿತ ಮೂವರ ವಿರುದ್ಧ ಕೇಸು ದಾಖಲು. ಚುನಾವಣಾ ನೀತಿ ಸಂಹಿತೆ ಉಲ್ಲಂಘಿಸಿದ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ಮತ್ತು ಉಡುಪಿ ಶಾಸಕ ರಘುಪತಿ ಭಟ್ ಹಾಗೂ ಉಡುಪಿ ಜಿಲ್ಲಾ ಪಂಚಾಯತ್ ಸದಸ್ಯ ಮಾರಾಳಿ ಪ್ರತಾಪ್ ಹೆಗಡೆ ವಿರುದ್ಧ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇವರು March 30 ಉಡುಪಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಆರೂರು, ಕೆಂಜೂರು, ನೀಲಾವರ್, ಉಪ್ಪೂರು ಹಾಗೂ ಹಾವೆಂಜೆ ಗ್ರಾಮಗಳಲ್ಲಿ ರಾಜಕೀಯ ಪಕ್ಷ ಮತ್ತು ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡಲು ಪ್ರಾಧಿಕಾರದ ಪೂರ್ವಾನುಮತಿ ಪಡೆಯದೆ ರಾಜಕೀಯ ಪ್ರಚಾರ ಕಾರ್ಯಕ್ರಮದಲ್ಲಿ ಧ್ವನಿವರ್ಧಕವನ್ನ ಬಳಸಿ ಚುನಾವಣೆ ಸಭೆ ನಡೆಸಿ ಮತದಾರರ ಮೇಲೆ ಪ್ರಭಾವ ಬೀರಿ ಚುನಾವಣಾ ಮಾದರಿ ನೀತಿ ಸಂಹಿತೆ ಉಲ್ಲಂಘನೆ ಮಾಡಿರುವುದಾಗಿ ಚುನಾವಣಾಧಿಕಾರಿ ಮಹೇಶ್ ಕೆಜಿ ದೂರು ನೀಡಿದ್ದಾರೆಂದು ತಿಳಿದು ಬಂದಿದೆ. ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಮತ್ತು ದಾವಣಗೆರೆ ಕ್ಷೇತ್ರದ ಅಭ್ಯರ್ಥಿಯಾಗಿ HB ಮಂಜಪ್ಪ ಅವರಿಗೆ ಟಿಕೆಟ್ ನೀಡಲಾಗಿದೆ. ವಿನಯ್ ಕುಲಕರ್ಣಿ ಅವರು ಪಕ್ಷೇತರರಾಗಿ ನಾಮಪತ್ರ ಸಲ್ಲಿಕೆ ಮಾಡುವುದಾಗಿ ಘೋಷಣೆ ಮಾಡಿದ್ರು. ಆದರೆ ಅವರಿಗೆ ಕಾಂಗ್ರೆಸ್ನಿಂದ ಟಿಕೆಟ್ ಘೋಷಣೆ ಆಗಿದೆ. ದಾವಣಗೆರೆ ಕ್ಷೇತ್ರಕ್ಕೆ ಈ ಹಿಂದೆ ಶಾಮನೂರು ಶಿವಶಂಕರಪ್ಪ ಅವರ ಹೆಸರು ಘೋಷಣೆ ಮಾಡಲಾಗಿತ್ತು. ಆದರೆ ಸ್ಪರ್ಧೆಗೆ ಶಾಮನೂರು ಹಿಂದೇಟು ಹಾಕಿದ್ದರು. ಹೀಗಾಗಿ ಅವರ ಪುತ್ರ SS ಮಲ್ಲಿಕಾರ್ಜುನ್ ಸ್ಪರ್ಧೆಗೆ ಕಾಂಗ್ರೆಸ್ ಮುಖಂಡರು ಸೂಚನೆ ನೀಡಿದ್ರು. ಆದರೆ ಅವರು ತನಗೆ ಬೇಡವೆಂದ ಕಾರಣ ಮಂಜಪ್ಪ ಅವರಿಗೆ ಕೊನೆಯ ಕ್ಷಣದಲ್ಲಿ ಪಕ್ಷ ಟಿಕೆಟ್ ನೀಡಿದೆ. ಆಟವಾಡಲೆಂದು ಹೋದ ಬಾಲಕರು ಬಾವಿಯಲ್ಲಿ ಬಿದ್ದು ಮೃತಪಟ್ಟಿರುವ ಘಟನೆ ಜಮಖಂಡಿಯಲ್ಲಿ ನಡೆದಿದೆ. ನಗರದ PB ಹೈಸ್ಕೂಲ್ ಗಲ್ಲಿಯ 7 ವರ್ಷದ ಹರೀಶ್ ಪಾಟೀಲ್ ಹಾಗೂ ವೆಂಕಟೇಶ್ ಪಾಟೀಲ್ 8 ವರ್ಷದ ಬಾಲಕ ಮೃತಪಟ್ಟಿದ್ದಾನೆ. ನಗರದ ಕೇಂದ್ರ ಗ್ರಂಥಾಲಯದ ಹಿಂದೆ ಇರುವ PB ಹೈಸ್ಕೂಲ್ಗೆ ಸೇರಿದ ಬಾವಿಯಲ್ಲಿ ಘಟನೆ ಸಂಭವಿಸಿದೆ. ಈಗಾಗಲೇ ವೆಂಕಟೇಶ್ ಪಾಟೀಲ್ ಬಾಲಕನ ಶವ ಹೊರತೆಗೆಯಲಾಗಿದ್ದು ಇನ್ನೋರ್ವ ಬಾಲಕನ ಶವಕ್ಕಾಗಿ ಶೋಧ ಕಾರ್ಯ ಮುಂದುವರೆದಿದೆ. ನಗರದ ಪೊಲೀಸ್ ಸಿಬ್ಬಂದಿ ಹಾಗೂ ಅಗ್ನಿಶಾಮಕ ಸಿಬ್ಬಂದಿ ಶೋಧ ಕಾರ್ಯದಲ್ಲಿ ತೊಡಗಿದ್ದು ಮುಳುಗು ಪರಿಣಿತರು ಕೂಡ ಭಾಗಿಯಾಗಿದ್ದಾರೆ. ಮಂಗಳವಾರ ಸಂಜೆ 4 ಗಂಟೆಗೆ ಮನೆಯಿಂದ ಆಟವಾಡಲು ಹೋದ ಬಾಲಕರು ಸಂಜೆ 7 ಗಂಟೆಯಾದರೂ ಮನೆಗೆ ಮರಳದೇ ಇರುವುದನ್ನು ಗಮನಿಸಿದ ಪೋಷಕರು ಆತಂಕಗೊಂಡು ತಕ್ಷಣವೇ ಹುಡುಕಾಟ ಆರಂಭಿಸಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಇಡೀ ರಾತ್ರಿ ಪೊಲೀಸ್ ಸಿಬ್ಬಂದಿಯೊಂದಿಗೆ ಪೋಷಕರು ಹುಡುಕಾಟ ನಡೆಸಲಾಗಿತ್ತು. ಬೆಳಗ್ಗೆ ಬಾವಿಯಲ್ಲಿ ವೆಂಕಟೇಶ್ನ ಶವ ಕಂಡು ಜನ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಜಮಖಂಡಿ ನಗರ ಠಾಣೆಯ PSI ದಿನೇಶ್ ಜವಳಕರ್ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ಸೆಫ್ಟಿಕ್ ಟ್ಯಾಂಕ್ ಕ್ಲೀನ್ ಮಾಡುವ ವೇಳೆ 3 ಜನ ಕಾರ್ಮಿಕರು ಸಾವನ್ನಪ್ಪಿರುವ ಘಟನೆ ವಿಜಯಪುರ ಜಿಲ್ಲೆಯ ಇಂಡಿ ಪಟ್ಟಣದಲ್ಲಿ ನಡೆದಿದೆ.
ಖಾಸಗಿ ಹೋಟೆಲ್ನಲ್ಲಿ ಅವಘಡ. ಸೇಫ್ಟಿಕ್ ಟ್ಯಾಂಕ್ ಕ್ಲೀನ್ ಮಾಡುವ ವೇಳೆ ದುರಂತವಾಗಿದೆ. ವಿಜಯಪುರ ಜಿಲ್ಲೆಯ ಇಂಡಿ ಪಟ್ಟಣದಲ್ಲಿನ ಹೋಟೆಲ್ನಲ್ಲಿ ಸಿಲುಕಿದವರು ನಾಲ್ವರು. ಕಾರ್ಮಿಕ ಟ್ಯಾಂಕರ್ ಒಳಗಡೆ ಇಳಿದಿದ್ದ ಮೂರು ಜನ ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ಮುದುಕಪ್ಪ ಕಟ್ಟಿಮನಿ, ಗುಡುಸ ಭಗವಾನ್, ನಬಿಲಾಲ್ ಎಕ್ವಾಲೆ ಮೃತ ದುರ್ದೈವಿಗಳೆಂದು ತಿಳಿದು ಬಂದಿದೆ. ಇನ್ನೋರ್ವ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ರವಾನಿಸಲಾಗಿದೆ. ಅಗ್ನಿಶಾಮಕ ದಳ ಸಿಬ್ಬಂದಿಯಿಂದ ಕಾರ್ಮಿಕರ ಶವ ಹೊರಕ್ಕೆ ತೆಗೆದಿದ್ದಾರೆ. ಇಂಡಿ ಪಟ್ಟಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಬಾಗಲಕೋಟೆ ಜಿಲ್ಲೆಯ ತೇರ್ದಾಳ ತಾಲೂಕಿನ ಸಸಾಲಟಿ ಗ್ರಾಮ ಪಂಚಾಯತ್ನ ಪಿಡಿಒ ಮಂಜುನಾಥ್ ಬಡಿಗೇರ್ ಅವರು ಮತದಾನ ಜಾಗೃತಿಗಾಗಿ ಸ್ವಂತ ಖರ್ಚಿನಲ್ಲಿ ಬೈಕ್ ಸಿಂಗರಿಸಿ ಮತದಾನದ ಜಾಗೃತಿ ನಡೆಸಿದರು. ಮತದಾನ ಜಾಗೃತಿ ಮಾಡುತ್ತಿರುವುದು ರಾಜ್ಯದಲ್ಲಿಯೇ ವಿಶೇಷ. ಬೈಕ್ಗೆ ಮತದಾನ ಜಾಗೃತಿ ಮಾಡುವ ಕೊಟೇಷನ್ಗಳನ್ನು ಬಳಸಲಾದ ಫಲಕಗಳನ್ನು ಅಳವಡಿಸಲಾಗಿದೆ. ಜಿಲ್ಲೆಯ ಸ್ವೀಪ್ ಸಮಿತಿಯವರು ರಚಿಸಲಾದ ಹಾಡಿನ ಆಡಿಯೋನ ಬೈಕ್ ಅಳವಡಿಸಿದ ಧ್ವನಿವರ್ಧಕ ಮೂಲಕ ಮತ ಜಾಗೃತಿ ಮಾಡುತ್ತಿದ್ದಾರೆ. ಜಮಖಂಡಿ, ರವಕವಿ, ಬನಹಟ್ಟಿ, ತೇರ್ದಾಳ ತಾಲೂಕಿನ ಗ್ರಾಮಗಳಿಗೆ ತೆರಳಿ ಜಾಗೃತಿ ಮೂಡಿಸುತ್ತಿರುವ ಮಂಜುನಾಥ್ ಬಡಿಗೇರ್ 12,500 ರೂಪಾಯಿಗಳ ಸ್ವಂತ ಖರ್ಚಿನಲ್ಲಿ ಮತರಥದ ಬೈಕ್ ಸಿಂಗರಿಸಿ ಪ್ರಚಾರ ಮಾಡುತ್ತಿದ್ದಾರೆ. ಗ್ರಾಮಗಳಿಗೆ ತೆರಳಿ ಮತರಥದ ಮೂಲಕ ಮತ ಜಾಗೃತಿ ಮಾಡಿ ಮೈಕ್ನ ಮೂಲಕ ಮತದಾನದ ಅರಿವು ಮೂಡಿಸುವ ಮಂಜುನಾಥ್ ಅಭಿವೃದ್ಧಿ ಅಧಿಕಾರಿಯಾಗಿ ಬೆಳಗ್ಗೆ ಕಚೇರಿಗೆ ಕೆಲಸ ಮಾಡಿ ಮಧ್ಯಾಹ್ನ ಪ್ರಚಾರ ಕಾರ್ಯ ಮಾಡುತ್ತಾರೆ. ಸುಮಾರು 2.4 ಬಿಲಿಯನ್ ಡಾಲರ್ ವೆಚ್ಚದಲ್ಲಿ 24 MH-60 ರೋಮಿಯೋ ಸಿಹ್ಯಾಕ್ ಸಬ್ಮೆರಿನ್ ನಿರೋಧಕ ಹೆಲಿಕಾಪ್ಟರ್ಗಳನ್ನು ಭಾರತಕ್ಕೆ ನೀಡಲು ಅಮೆರಿಕ ಅನುಮೋದಿಸಿದೆ ಎಂದು ಯುಎಸ್ ರಾಜ್ಯ ಇಲಾಖೆ ಮಾಹಿತಿ ನೀಡಿದೆ. ಒಂದು ದಶಕಕ್ಕೂ ಹೆಚ್ಚಿನ ಕಾಲದಿಂದ ಈ ಹಂಟರ್ ಹೆಲಿಕಾಪ್ಟರ್ಗಳಿಗೆ ಬೇಡಿಕೆ ಇದ್ದು ಲಾಕ್ವಿಂಡ್ ಮಾರ್ಟಿನ್ ತಯಾರಿಸಿದ ಹೆಲಿಕಾಪ್ಟರ್ಗಳು ಜಲಾಂತರ್ಗಾಮಿ ಮತ್ತು ಹಡಗುಗಳ ಮೇಲೆ ನಿಖರವಾದ ಗುರಿ ಹೊಂದಲು ಸಮರ್ಥವಾಗಿವೆ. ಮೆರಿಕ್ ನೌಕಾಪಡೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿರುವ ಅತ್ಯಾಧುನಿಕ MH-60 ರೋಮಿಯೋ ಸಿ ಹ್ಯಾಕ್ ಹೆಲಿಕಾಪ್ಟರ್ಗಳ ಸಾಗರ ತಳದಲ್ಲಿರುವ ಸಬ್ಮೆರಿನ್ಗಳನ್ನು ಗುರುತಿಸಿ ಅವುಗಳನ್ನು ಹೊರಡದುಳಿಸುವ ಸಾಮರ್ಥ್ಯ, ಸಮುದ್ರದಲ್ಲಿ ರಕ್ಷಣಾ ಕಾರ್ಯಾಚರಣೆ ಹಾಗೂ ಶೋಧ ಕಾರ್ಯಾಚರಣೆಯನ್ನು ಕೈಗೊಳ್ಳುವ ಸಾಮರ್ಥ್ಯ ಹೊಂದಿವೆ. ಬಿಜೆಪಿ ಜೊತೆ ಸೇರಿ ರಾತ್ರೋರಾತ್ರಿ ಸಿಎಂ ಆದ್ರಲ್ಲ ಅದು ಹಿಂಬಾಗಲು ರಾಜಕೀಯ, ಪರೋಕ್ಷವಾಗಿ ಎಚ್ಡಿಕೆಗೆ ಟಾಂಗ್ ನೀಡಿದ ಎಸ್ಎಂ ಕೃಷ್ಣ. ಹಿಂಬಾಗಿಲಿನಿಂದ ಬಂದೆ, ಮುಂಬಾಗಿಲಿನಿಂದ ಬಂದೆ ಎಂಬುದು ನನ್ನ ರಾಜಕೀಯ ಜೀವನದಲ್ಲಿ ಇಲ್ಲ. 1999 ರಲ್ಲಿ ರಾಜ್ಯಾದ್ಯಂತ ಓಡಾಡಿ 132 ಶಾಸಕರನ್ನ ಗೆಲ್ಲಿಸಿಕೊಂಡು ಬಂದೆ.
ಇದು ನನ್ನ ಹಿಂದೆ ಇದೆ. ಬಿಜೆಪಿ ಜೊತೆ ಸೇರಿಕೊಂಡು ರಾತ್ರೋರಾತ್ರಿ ಸಿಎಂ ಆದ್ರಲ್ಲ ಅದು ಹಿಂಬಾಗಿಲ್ಲ ರಾಜಕೀಯ. ಎಸ್ಎಂ ಕೃಷ್ಣ ಅವರು ಪರೋಕ್ಷವಾಗಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಟಾಂಗ್ ನೀಡಿದರು. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಮ್ಮದು ಕಾಲದಲ್ಲಿ ಒಂದು ಬಾರಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ನಡುವೆ ಸಮ್ಮಿಶ್ರ ಸರ್ಕಾರದ ಪರಿಸ್ಥಿತಿ ಬಂದಿತ್ತು. ಆಗ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಯೋಚನೆ ಬಂದಾಗ ಹೆಸರು ಕೇಳಿ ಬಂದಿತ್ತು. ಆಗ ನನ್ನನ್ನು ರಾಜ್ಯದಿಂದ ಹೊರ ಕಳಿಸುವುದಕ್ಕೆ ಯೋಚನೆ ಆಯಿತು. ಆನಂತರ ನನ್ನನ್ನ ಕೇಂದ್ರಕ್ಕೆ ಕಳುಹಿಸಿದರು. ತದನಂತರ ರಾಜ್ಯಪಾಲರನ್ನಾಗಿಯೂ ಮಾಡಿದ್ರು. ಇದು ಕೂಡ ನಾನು ಪಕ್ಷ ಬಿಡಲು ಕಾರಣವಾಗಿತ್ತು ಎಂದು ಕಾಂಗ್ರೆಸ್ ಬಿಡಲು ಕಾರಣ ಏನು ಎಂದು ಹೇಳಿದರು. ರಾಜಕೀಯ ಮಾದರಿ ಎಟಿಎಂ ತಯಾರಿಸಿದ ಪ್ರಾಥಮಿಕ ಶಾಲಾ ಶಿಕ್ಷಕ ಶಿವು ಯಾದವಾಡ್ ಅವರಿಗೆ ಕುಲಹಳ್ಳಿ ಶಾಲೆಯಲ್ಲಿ ಅದ್ದೂರಿಯಾಗಿ ಸನ್ಮಾನಿಸಲಾಯಿತು. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹಿಪ್ಪರ್ಗಿಯ ಸರ್ಕಾರಿ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆಯ ಎಸ್ಎಸ್ ಖಾನಗೌಡರ ತೋಟ ಹಿಪ್ಪರ್ಗಿಯಲ್ಲಿ ಸಹಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದ ಶಿವು ಯಾದವಾಡ್ ಗುರುಗಳು ಶಾಲೆಯ ಮಕ್ಕಳಿಗೆ ಹಾಗೂ ಗ್ರಾಮದ ಜನರಿಗೆ ಮಾದರಿಯಾದಂತಹ ಎಟಿಎಂ ತಯಾರಿಸಿ ಶಿಕ್ಷಣ ಇಲಾಖೆಗೆ ಹಾಗೂ ರಾಜ್ಯದ ಜನತೆಯ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಈ ಎಟಿಎಂ ಕುರಿತು ಖಾನಗೌಡರ ಶಾಲೆಯ ಮಕ್ಕಳು ವಿವರಣೆ ನೀಡುತ್ತಿರುವುದು ವಿಶೇಷವಾಗಿದೆ. ಅಷ್ಟೇ ಅಲ್ಲದೆ ಶಾಲೆಯ 4 ಮತ್ತು 5ನೇ ತರಗತಿಯ ಕೊಠಡಿಗಳು ಪೀಠೋಪಕರಣಗಳಿಂದ ಕಂಗೊಳಿಸುತ್ತಿದ್ದು ಕಿಟಕಿ ಬಾಗಿಲುಗಳು ಕಣದಂತಾಗಿದೆ. ಜೊತೆಗೆ ಇಲ್ಲಿಯ ವಿದ್ಯಾರ್ಥಿಗಳ ಜ್ಞಾನಮಟ್ಟ ಎಲ್ಲರನ್ನ ಮೀರಿಸುವಂತಿದೆ. ಈ ಸಮಯದಲ್ಲಿ ಡಿಡಿಪಿಐ ಸಾಹೇಬರು, ಕುಲಹಳ್ಳಿ ಶಾಲೆಯ ಶಿಕ್ಷಕ ವೃಂದದವರು, ಜಿಲ್ಲಾ ಅಧ್ಯಕ್ಷರು ಹಾಗೂ ಹಿರಿಯರು ಕಿರಿಯರು ಉಪಸ್ಥಿತರಿದ್ದರು. ಉದಾಹರಣೆ 2000 ರೂಪಾಯಿ ಬೇಕಾಗಿದೆ ಎಂದು ಇಟ್ಟುಕೊಳ್ಳಿ. ಆವಾಗ 2000 ರೂಪಾಯಿ ಬಟನ್ ಹೊಡೆಯಬೇಕು. ನಂತರ ಟೇಕ್ ಯುವರ್ ಕ್ಯಾಶ್ ಎಂಬಲ್ಲಿ ಹಣ ಬರುತ್ತದೆ, ಅದನ್ನು ತೆಗೆದುಕೊಳ್ಳಬೇಕು. ನಂತರ ರಿಸೀಪ್ಟ್ ಎಂಬ ಜಾಗದಲ್ಲಿ ನಾವು ತೆಗೆದುಕೊಂಡ ಹಣದ ಮಾಹಿತಿ ಬರುತ್ತದೆ. ಈ ರೀತಿಯಾಗಿ ಎಟಿಎಂ ಬಳಕೆ ಮಾಡಬೇಕು ಮತ್ತು ಎಟಿಎಂ ಬಳಕೆ ಮುಗಿದ ಮೇಲೆ ಕ್ಯಾನ್ಸಲ್ ಎಂಬ ಬಟನ್ ಪ್ರೆಸ್ ಮಾಡಬೇಕು. ಎಟಿಎಂ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮ ಖಾನಗೌಡ ತೋಟದ ಶಾಲೆಗೆ ಬನ್ನಿ. ನಮ್ಮ ಶಾಲೆಯಲ್ಲಿ ಎಟಿಎಂ. ಬೆಳಗಾವಿಯಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ಬೈಕ್ ರ್ಯಾಲಿ ಹಮ್ಮಿಕೊಳ್ಳುವುದರ ಮೂಲಕ ಸಾರ್ವಜನಿಕ ಮತದಾನ ಜಾಗೃತಿ ಮೂಡಿಸಲಾಯಿತು. ಬೆಳಗಾವಿಯ ವಿಶ್ವೇಶ್ವರಯ್ಯ ನಗರದ ಬಿಇಒ ಕಚೇರಿ ಆವರಣದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಸಿಬ್ಬಂದಿಗಳು ಹಮ್ಮಿಕೊಂಡಿದ್ದ ಮತದಾನ ಜಾಗೃತಿಯ ಬೈಕ್ ರ್ಯಾಲಿಗೆ ಐಎಎಸ್ ಪ್ರೊಬೇಷನರಿ ಅಧಿಕಾರಿ ಭವರ್ ಸಿಂಗ್ ಅವರು ಚಾಲನೆ ನೀಡಿದರು. ಬಿಇಒ ಕಚೇರಿಯಿಂದ ಆರಂಭಗೊಂಡ ರ್ಯಾಲಿ ಶ್ರೀಕೃಷ್ಣ ದೇವರಾಯ ವೃತ್ತ, ರಾಮದೇವ್ ಹೋಟೆಲ್, ವಂಟಮುರಿ, ಶ್ರೀನಗರ ಮಾರ್ಗವಾಗಿ ಸಂಚರಿಸಿ ಕಣಬುರ್ಗಿಯ ಸರ್ಕಾರಿ ಶಾಲೆಗೆ ಮುಕ್ತಾಯವಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಲೆಕ್ಕಾಧಿಕಾರಿ ಪರಶುರಾಮ್ ದುಡುಗುಂಟಿ, ಡಿಡಿಪಿಐ ಆನಂದ ಪುಂಡಲೀಕ್, ಮಹಾನಗರ ಪಾಲಿಕೆ ಅಧಿಕಾರಿ ಶಶಿಧರ್ ನಾಡಗೌಡರ್ ಹಾಗೂ ಶಿಕ್ಷಣ ಇಲಾಖೆ 100 ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ರಜೆಗೆ ಆಗಮಿಸಿ ಹೃದಯಾಘಾತದಿಂದ ನಿಧನ ಹೊಂದಿದ ಬೆಳಗಾವಿ ಜಿಲ್ಲೆಯ ಬಿಎಸ್ಎಫ್ ಯೋಧನ ಅಂತ್ಯಕ್ರಿಯೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿತು. ಬೆಳಗಾವಿ ಜಿಲ್ಲೆಯ ಖಾನಾಪುರ್ ತಾಲೂಕಿನ ಬೆಕ್ವಾಡ್ ಗ್ರಾಮದ ಸುರೇಶ್ ರುದ್ರಪ್ಪ ತಳವಾರ್ ಜಾರ್ಖಂಡ್ ರಾಜ್ಯದಲ್ಲಿ ಬಿಎಸ್ಎಫ್ ಜೆಸಿಒ ಆಗಿ ಕಾರ್ಯನಿರ್ವಹಿಸುತ್ತಿದ್ದರು. ಕೆಲವು ದಿನಗಳ ಹಿಂದೆ 40 ದಿನಗಳ ರಜೆಗೆಂದು ಸ್ವಗ್ರಾಮಕ್ಕೆ ಆಗಮಿಸಿದ್ದರು. ಬೆಳಗಾವಿಯ ಪೀರನವಾಡಿಯಲ್ಲಿ ಮನೆ ಮಾಡಿದ್ದ ಯೋಧ ಸುರೇಶ್ ಮಂಗಳವಾರ ಹಠಾತ್ತನೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಸ್ವಗ್ರಾಮವಾದ ಬೆಕ್ವಾಡದಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ಮಾಡಲಾಗಿದೆ. ಗ್ರಾಮಸ್ಥರು ಮತ್ತು ಕುಟುಂಬಸ್ಥರು ಶೋಕ ಸಾಗರದಲ್ಲಿ ಮುಳುಗಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಮೊದಲ ಹಂತದ ಮತದಾನಕ್ಕೆ ಕೆಲವೇ ದಿನಗಳು ಉಳಿದಿದೆ. ಚುನಾವಣಾ ಆಯೋಗ March 31ರವರೆಗೆ ಸುಮಾರು 300 ಕೋಟಿ ರೂಪಾಯಿಗಳಷ್ಟು ಹಣವನ್ನು ವಶಪಡಿಸಿಕೊಂಡಿದೆ. ಚುನಾವಣೆಯಲ್ಲಿ ಅಕ್ರಮವಾಗಿ ಹಣ ಬಳಕೆ ತಡೆಯಲು ಕಡ್ಡಾಯ ಕ್ರಮ ಕೈಗೊಳ್ಳುವುದು ಅವಶ್ಯವಾಗಿದೆ. ಆದರೆ ಇದು ವ್ಯಾಪಾರ ವಹಿವಾಟಿನ ಮೇಲೂ ಕೂಡ ಪರಿಣಾಮ ಬೀರುತ್ತದೆ ಎಂದು ದೇಶದ ಹಲವು ಭಾಗಗಳಲ್ಲಿ ವ್ಯಾಪಾರಿಗಳು ದೂರು ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪ್ರತಿಕ್ರಿಯಿಸಿರುವ ಚುನಾವಣಾ ಆಯೋಗ 50,000ಕ್ಕಿಂತಲೂ ಕಡಿಮೆ ಹಣವನ್ನು ಸಾಗಿಸುವವರಿಗೆ ಯಾವುದೇ ನಿರ್ಬಂಧವಿಲ್ಲ.
ಆದರೆ 50,000ಕ್ಕಿಂತಲೂ ಹೆಚ್ಚು ಹಣವನ್ನು ಸಾಗಿಸುವವರ ಬಳಿ 3 ದಾಖಲೆಗಳಿರುವುದು ಅಗತ್ಯ ಎಂದು ಸ್ಪಷ್ಟಪಡಿಸಿದೆ. ಕೇಂದ್ರದಲ್ಲಿ ಮೋದಿ ಹವಾ ಇದ್ದರೆ ಕಲಬುರಗಿ ಜಿಲ್ಲೆಯಲ್ಲಿ ಡಾಕ್ಟರ್ ಉಮೇಶ್ ಜಾಧವ್ ಅವರ ಹವಾ ಇರಲೇಬೇಕು ಎಂದು ಬಿಜೆಪಿ ಕಾರ್ಯಕರ್ತರು ಇಂದು ಚುನಾವಣಾ ನಾಮಪತ್ರ ಸಲ್ಲಿಕೆ ವೇಳೆ ಜಾಧವ್ ಪರವಾಗಿ ಘೋಷಣೆಗಳನ್ನು ಕೂಗಿದರು. ಈಗಾಗಲೇ ಚುನಾವಣಾ ಅಖಾಡ ಕಾವೇರುತ್ತಿದ್ದು ಕಲಬುರಗಿಯಲ್ಲಿ 42 ಡಿಗ್ರಿ ಬಿಸಿಲಿನಲ್ಲಿಯೂ ಕೂಡ ಇಂದು ಜಾಧವ್ ನಾಮಪತ್ರ ಸಲ್ಲಿಸಲು ನಗರೇಶ್ವರ ಶಾಲೆಯಿಂದ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದರು. ಚುನಾವಣೆ ನಾಮಪತ್ರ ಸಲ್ಲಿಸಲು ನಗರೇಶ್ವರ ಶಾಲೆಯಿಂದ ತೆರೆದ ವಾಹನದಲ್ಲಿ ಆಗಮಿಸಿದ್ದ ಡಾಕ್ಟರ್ ಉಮೇಶ್ ಜಾಧವ್ ಅವರ ಪರ ಪ್ರಚಾರಕರು ಹಾಗೂ ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಮೋದಿ ಹಾಗೂ ಉಮೇಶ್ ಜಾಧವ್ ಅವರ ಪರ ಘೋಷಣೆಗಳನ್ನು ಕೂಗಿದರು. ಲಕ್ಷಾಂತರ ಜನರು ಈ ನಾಮಪತ್ರ ಸಲ್ಲಿಕೆಯ ಬೃಹತ್ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ವೋಟ್ ಹಾಕದೇ ಬಂದ್ರೆ ಹೋಟೆಲ್ನಲ್ಲಿ ರೂಮ್ ಇಲ್ಲ. ಹೌದು, ಶಿವಮೊಗ್ಗದಲ್ಲಿ ಜಿಲ್ಲಾಧಿಕಾರಿ ದಯಾನಂದ್ ಅವರೇ ಈ ಸಂಬಂಧ ಆದೇಶವೊಂದನ್ನು ಹೊರಡಿಸಿದ್ದರೆ, ಕೊಡಗಿನಲ್ಲಿ ಸ್ವಯಂ ಪ್ರೇರಿತರಾಗಿ ಹೋಟೆಲ್ ಹಾಗೂ ರೆಸಾರ್ಟ್ ಮಾಲೀಕರು ಈ ರೀತಿಯ ನಿಯಮ ಅನುಷ್ಠಾನಕ್ಕೆ ತರುತ್ತಿದ್ದಾರೆ. ಶಿವಮೊಗ್ಗದಲ್ಲಿ ಸ್ವತಃ ಜಿಲ್ಲಾಧಿಕಾರಿ ಅವರೇ ಈ ಕುರಿತು ಎಲ್ಲಾ ಹೋಟೆಲ್ಗಳಿಗೆ ಕಡ್ಡಾಯ ಸೂಚನೆಯೊಂದನ್ನು ಹೊರಡಿಸಿದ್ದು, ಅದರಲ್ಲಿ ಯಾವುದೇ ಪ್ರವಾಸಿಗರು ಹೋಟೆಲ್ಗಳಲ್ಲಿ ಕೋಣೆ ಪಡೆಯಲು ಬಂದರೆ ಕೋಣೆ ನೀಡುವ ಮೊದಲು ಅವರು ಎಪಿಕ್ ಕಾರ್ಡ್ ಪರಿಶೀಲಿಸಬೇಕು. ಅವರು ಚುನಾವಣೆ ನಡೆಯುವ ಊರಿನಲ್ಲಿ ಮತದಾರರಾಗಿದ್ದರೆ ಆ ದಿನ ಅವರು ಮತದಾನ ಮರೆತು ಪ್ರವಾಸಕ್ಕೆ ಬಂದಿದೆ ಆದರೆ ಕೋಣೆ ನೀಡಬೇಡಿ ಎಂದು ತಿಳಿಸಿದ್ದಾರೆ. ಪ್ರಜಾತಂತ್ರದ ಹಬ್ಬವಾದ ಚುನಾವಣೆಯಲ್ಲಿ ಭಾಗಿಯಾಗುವಂತೆ ಪ್ರೇರೇಪಿಸಲೆಂದೇ ನಿಯಮ ಜಾರಿಗೊಳಿಸಲಾಗಿದೆ ಎಂದು ಸೂಚನೆ ನೀಡಿದ್ದಾರೆ. ಇತ್ತೀಚೆಗಷ್ಟೇ ರಾಜ್ಯದ ಪ್ರಸಿದ್ಧ ಧಾರ್ಮಿಕ ಕೇಂದ್ರ ಪ್ರವಾಸಿ ತಾಣ ಗೋಕರ್ಣದಲ್ಲಿ ಹೋಟೆಲ್ ಮಾಲೀಕರೊಬ್ಬರು ಮತದಾನದ ದಿನ ಓಟು ಹಾಕದೆ ಬರುವ ಪ್ರವಾಸಿಗರಿಗೆ ಊಟ ತಿಂಡಿ ನೀಡುವುದಿಲ್ಲ ಎಂದು ಬೋರ್ಡ್ ಹಾಕಿದ್ದನ್ನ ಇಲ್ಲಿ ಸ್ಮರಿಸಬಹುದು. ಇದು ಈ ಹೊತ್ತಿನ ನ್ಯೂಸ್, ಹೀಗೆ ನೋಡ್ತಾ ಇರಿ. We'll be right back.